ತೆಲಂಗಾಣ ಅಸೆಂಬ್ಲಿ ಚುನಾವಣೆಯನ್ನು ಬಿ ಜೆ ಪಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ ಕರ್ನಾಟಕ ವಿಧಾನಸಭಾ ಚುನಾವಣೆ ಮಾದರಿಯಲ್ಲಿಯೇ ಮತದಾನಕ್ಕೆ ಕೆಲ ದಿನಗಳ ಮೊದಲು ಪ್ರಧಾನಿ ನರೇಂದ್ರ ಮೋದಿ ತೆಲಂಗಾಣ ಕೂಡ ಹೋಯ್ತಾರೆ ತೆಲಂಗಾಣದಲ್ಲಿ ಮೂವತ್ತಕ್ಕೆ ವೋಟಿಂಗು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳರಂದು ತೆಲಂಗಾಣದಲ್ಲಿ ಚುನಾವಣಾ ಪ್ರಚಾರ ನಡೆಸ್ತಾರೆ ಇಪ್ಪತ್ತೈದರಂದು ಕರೀಂನಗರ ಇಪ್ಪತ್ತಾರಕ್ಕೆ ನಿರ್ಮಲ್ ಜನಗರ್ಜನ್ ಸಭೆ ಪ್ರಧಾನಮಂತ್ರಿ ಭಾಗವಹಿಸ್ತಾರೆ ಇನ್ನು ಇಪ್ಪತ್ತೇಳಕ್ಕೆ ಮೋದಿ ಹೈದರಾಬಾದ್ನಲ್ಲಿ ಭಾರಿ ರೋಡ್ ಶೋ ಸಿ ಮೀಸಲಾತಿ ಹೋರಾಟ ಸಮಿತಿಯು ಗಳಿಗೆ ಜನಸಂಖ್ಯಾ ಆಧಾರದ ಮೇಲೆ ಅವರ ಜಾತಿಗಳ ಆಧಾರದ ಮೇಲೆ ಮೀಸಲಾತಿ ನೀಡಬೇಕಂತ ಹಲವು ವರ್ಷಗಳನ್ನು ಒತ್ತಾಯಿಸುತ್ತಿದೆ ದಲಿತ ವರ್ಗದ ಗಣತಿಯನ್ನು ವಿಶೇಷವಾಗಿ ಕೈಗೊಳ್ಳಬೇಕು ಗಳು ಜನಸಂಖ್ಯಾ ದೃಷ್ಟಿಯಿಂದ ದೊಡ್ಡವರಾಗಿದ್ದರೂ ಪ್ರಬಲ ವರ್ಗದ ಮಹಿಳೆಯರಿಗೆ ಹೆಚ್ಚಿನ ಮೀಸಲಾತಿಯನ್ನು ಒದಗಿಸುತ್ತಿದ್ದಾರೆ ಇದರ ಪರಿಣಾಮವಾಗಿ ಮಹಿಳೆಯರಿಗೆ ಅದೇ ಪ್ರಯೋಜನಗಳನ್ನು ನೀಡಲಾಗ್ತಿಲ್ಲ ಪ್ರಧಾನಿ ಮೋದಿ ಅವರು ಮಾದಿಗ ವಿಶ್ವ ರೂಪಸಭೆಯಲ್ಲಿ ಈ ವಿಷಯದ ಬಗ್ಗೆ ಮಾತನಾಡಿ ವರ್ಷಗಳಿಂದ ಬಾಕಿ ಇರುವಂತಹ ಎಸ್ಸಿ ವರ್ಗೀಕರಣದ ಬಗ್ಗೆ ಭರವಸೆ ನೀಡುತ್ತಾರೆ ಎಂದು ಆರ್ ಪಿ ಎಸ್ ಆಶಿಸಿದೆ ಸುಮಾರು ಮೂವತ್ತು ವರ್ಷಗಳಿಂದ ಎಸ್ಸಿ ವರ್ಗೀಕರಣ ಆರ್ ಪಿ ಎಸ್ ಒತ್ತಾಯಿಸುತ್ತಿದೆ ಬೇಡಿಕೆಗೆ ಬಿಜೆಪಿ ಕೂಡ ಸಕಾರಾತ್ಮಕ ಸ್ಪಂದಿಸಿದೆ ಸಂಸತ್ನಲ್ಲಿ ಕಾನೂನು ರೂಪಿಸಬೇಕೆಂಬ ಕಾರಣಕ್ಕೆ ಬಿಜೆಪಿ ವರ್ಗೀಕರಣಕ್ಕೆ ಒಪ್ಪಿಗೆ ನೀಡಿದೆ ಒಟ್ಟಿನಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಹೈದರಾಬಾದ್ ಕರೀಂನಗರ ಹಾಗೆಯೇ ತೆಲಂಗಾಣದ ವಿವಿಧ ಭಾಗಗಳಲ್ಲಿ ಪ್ರಚಾರವನ್ನು ನಡೆಸ್ತಾರೆ